ಎನಲು ನಗುತ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮಿಯೊಡಗೂಡಿ ಅನಂತ ವೈಭವದಿ ಕುಳಿತ ಕೃಷ್ಣನ ನಾಲ್ಕು ದಿನದ ಉತ್ಸವವ ನಡೆಸಿದರು ಶೋಭಾನೆ. ಛತ್ರಚಾಮರಾದಿ ಷೋಡಶ ಉಪಚಾರಗಳಿಂದ ಕೂಡಿಕೊಂಡು ಕೃಷ್ಣ ಹಸೆ ಮನೆಗೆ ಬರ್ತಾ ಇದ್ದಾನೆ. ಅದು ಅವನದ್ದು ನಿನ್ನೆ ನೋಡಿದಂತೆ ಬಾಹ್ಯ ಲಕ್ಷಣ. ಶುರು ಮಾಡಿದ್ದು ಬಾಹ್ಯ ಲಕ್ಷಣದಿಂದಲೇ, ಕೊನೆಗೊಳಿಸುವುದು ಬಾಹ್ಯ ಲಕ್ಷಣದಲ್ಲೇ. ಶೇಷ ಶಯನನೇ ಬಾ, ಶೇಷ ದೇವರಿಗಿಂತ ಹೊರಗೆ ಇರುವವ, ಅವನನ್ನು ಬಿಟ್ಟು ಇರುವ ತಾಕತ್ತು ದೇವರಿಗುಂಟು, ಆದರೆ ತನ್ನ ಸ್ವರೂಪ ಗುಣಗಳನ್ನು ಬಿಟ್ಟು ಇರಲಿಕ್ಕಾಗೋಲ್ಲ. ಆದ್ದರಿಂದ ಶೇಷ ಹೊರಗಿದ್ದುಕೊಂಡು ಇದು ದೇವರು ಅಂತ ತೋರಿಸುವವ. ಅದೇ ರೀತಿಯಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಛತ್ರ ಚಾಮರಾದಿಗಳು ಯಾರ ಜೊತೆಗೆ ಯಾವಾಗಲೂ ಇರುತ್ತದೋ ಅವನೇ ನಾರಾಯಣ ಅಂತರ್ಥ ಅಂತ. ಬೇರೆ ದೇವತೆಗಳಿಗೆ ಛತ್ರ ಚಾಮರಾದಿ ಉಪಚಾರಗಳು ಇಲ್ಲ, ಯಾವಾಗಲೂ ಇಲ್ಲ. ನಾರಾಯಣನಿಗೆ ಉಂಟಾ? ಯಾವಾಗಲೂ, ಯಾವಾಗಲೂ ಉಂಟು. ಅಲ್ಲ, ಪ್ರಳಯ ಕಾಲದಲ್ಲಿ ಆಗ ಆಲಯದೆಲೆಯ ಮೇಲೆ ಒಬ್ಬನೇ ಮಲಗಿರುವುದು ತಾನೇ. ಛತ್ರ ಎಲ್ಲಿಂಟು, ಚಾಮರ ಎಲ್ಲಿಂಟು? ಅದಕ್ಕೆ ಪುರಂದರದಾಸರಂದದ್ದು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂದು ಚಿತ್ರ ಚರಿತ ನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ದೇವರಿಗೆ ಗೊತ್ತು, ಏನು ಅಂತ ಗೊತ್ತು. ಕೆಲಸದವರನ್ನು ಇಟ್ಟುಕೊಂಡ್ರೆ ಅವ್ರ ಕಾಲಕ್ಕೆ ಬರುವುದಿಲ್ಲ ಅಂತ ಗೊತ್ತು. ಅವರು ಕೈ ಕೊಡೋದಾದರೂ ಕೂಡ ಸಮಯಕ್ಕೇನೆ ಕೈ ಕೊಡೋದು ಅಂತಲೂ ಗೊತ್ತು. ಅದಕ್ಕೋಸ್ಕರ ಯಾವ ಕೆಲಸದವರನ್ನು ಈ ದಂಪತಿಗಳು ಇಟ್ಟುಕೊಳ್ಳಿಲ್ಲ. ಯಾಕೆ? ಅವರು ಸರಿಯಾಗಿ ಕೆಲಸ ಮಾಡೋ ಅಲ್ಲ. ಹಾಗಾದರೆ ಮತ್ತೆ ಯಾರು? ಲಕ್ಷ್ಮಿಯೇ ಭಗವಂತನಿಗೆ ಪ್ರಳಯ ಕಾಲದಲ್ಲಿ ಛತ್ರ ಚಾಮರಾದಿ ರೂಪದಿಂದ ನಿಂತುಕೊಂಡು ತನ್ನ ಗಂಡನ ಏನೊಂದು ಅಸಾದೃಶ್ಯ ಉಂಟು, ಸದಾಕಾಲ ಷೋಡಶೋಪಚಾರಗಳಿಂದ ಮೆರೆಯುವಿಕೆ ಎನ್ನುವುದು ತನ್ನ ಗಂಡನದ್ದೇನು ವೈಭವ ಉಂಟು, ಆ ವೈಭವವನ್ನು ಇನ್ನೊಬ್ಬರಿಗೆ ಇವಳು ಬಿಟ್ಟು ಕೊಡುವವಳಲ್ಲ. ಎಂತಹ ಪ್ರಸಂಗ ಬಂದರೂ ಕೂಡ ತನ್ನ ಗಂಡನನ್ನು ಎತ್ತಿ ಹಿಡಿಯತಕ್ಕಂಥ ತಾಕತ್ತುಳ್ಳವಳು. ತುಂಬ ಪ್ರಸಂಗ ಬರುತ್ತೆ ಜೀವನದಲ್ಲಿ ಹೆಣ್ಮಕ್ಕಳಿಗೂ ಕೂಡ. ಗಂಡ ನಾನಾ ರೀತಿಯ ಸಮಸ್ಯೆಗಳ ಸುಳಿಗಳಲ್ಲಿ ಸಿಲುಕಿಕೊಂಡಿರ್ತಾನೆ. ಅವನನ್ನು ಏನು ಹಿಡಿದು ಸೆರೆಮನೆಗೆ ತಳ್ಳುವ ಪ್ರಸಂಗ ಬಂದಾಗ ಇವಳಲ್ಲಿ ಒಂದು ಮಾತು ಕೇಳಲಿಕ್ಕೆ ಬಂದರೆ, ಹೌದು ಕದ್ದದ್ದೌದು, ನಾಲ್ಕು ದಿವಸ ಒಳಗಿರಲಿ, ಚೆನ್ನಾಗಿ ಆಗುತ್ತೆ, ಬುದ್ಧಿ ಬರುತ್ತೆ. ಅಲ್ಲ, ಅಂಥ ಪ್ರಸಂಗದಲ್ಲಿ ತನ್ನ ಪತಿಯನ್ನು ಆ ದೋಷದಿಂದ ಬಿಡುಗಡೆಗೊಳಿಸುವ ತಾಕತ್ತು ಈ ಹೆಣ್ಮಗಳಿಗೆ ಬರಬೇಕಂತೆ. ಬಂತೋ, ಅದೇ ನಿಜವಾದ ದಾಂಪತ್ಯ ಜೀವನ ಅಂತ. ನಮಗೆ ಅಪೇಕ್ಷೆ ಇರುತ್ತೆ ಅಲ್ಲ, ನಾನು ಕೈ ಹಿಡಿದಿರತಕ್ಕಂಥ ಹೆಣ್ಮಗಳು, ನಾನೇನಾದರೂ ಸಮಸ್ಯೆ ಸುಳಿಯಲ್ಲಿ ಬಿದ್ದದ್ದೇ ಆಗಿದ್ದರೆ ಆ ಸಮಸ್ಯೆ ಸುಳಿಯಿಂದ ನನ್ನನ್ನು ಬಿಡಿಸುವ ತಾಕತ್ತು ನಾನು ಕೈ ಹಿಡಿದ ಹೆಣ್ಮಗಳಿಗೆ ಬರಬೇಕು ಅಂತ ತಲೆಯಲ್ಲಿ ಎಣಿಸ್ತೇವೆ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಮಾಡೋಲ್ಲ. ಅದಕ್ಕೆ ಕೇಳ್ತಾರೆ ನಮ್ಮಲ್ಲಿ, ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನ ಏನು ಅಂತ ಕೇಳ್ತಾರೆ. ಪ್ರಯತ್ನ ಇದೆ. ಲಕ್ಷ್ಮೀ ಶೋಭಾನವನ್ನು ಗಂಡು ಮಕ್ಕಳು ಹೇಳುವುದೇ ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನ. ಚೆನ್ನಾಗಿ ನಿತ್ಯ ಆವಾಗ ಸಮಸ್ಯೆನೇ ಇಲ್ಲ. ಅಲ್ಲ, ಏನಾದರೂ ಮಂತ್ರ ಹೇಳಿ ಅಂತಂದರೆ ಆವಾಗ ನಮ್ಮ ಜನಕ್ಕೆ ತಲೆ ತಿನ್ನಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ಓಂಕಾರ ಹೇಳಬೇಕಾ, ಓಂಕಾರ ಬಿಡಬೇಕಾ, ಶ್ರೀಕಾರ ಹಾಕಬೇಕಾ, ಅಲ್ಲ ನಾವು ಓಂಕಾರ ಹೇಳಬಹುದಾ ಅಂತ ಈ ಸಮಸ್ಯೆಗಳೆಲ್ಲ ಬರುತ್ತೆ. ಅದಕ್ಕೆ ಲಕ್ಷ್ಮೀ ಶೋಭಾನ ಎಂಬ ಮಂತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಓಂಕಾರ ಶ್ರೀಕಾರಗಳ ಸಮಸ್ಯೆನೇ ಇಲ್ಲ, ತಲೆ ತಿನ್ನುವುದೇ ಇಲ್ಲ. ಆದ್ದರಿಂದ ಹೆಣ್ಣಾಗಲಿ ಗಂಡಾಗಲಿ ನಮಗೆ ಅಪೇಕ್ಷಿತವಾದ ಫಲ ಪಡೆಯುವುದಕ್ಕೋಸ್ಕರ, ಹಾಗಾದರೆ ಕೈ ಹಿಡಿದ ಹೆಣ್ಮಗಳು ಬಾವಿಗೆ ಬೀಳತಕ್ಕಂಥ ನಮ್ಮನ್ನು ಹಿಡಿದು ಮೇಲೆ ಏಬ್ಬಿಸಬೇಕು ಅಂತಾದರೆ ಈ ನುಡಿಯನ್ನು ಹಿಡಬೇಕು ಅಂತ ಶಾಸ್ತ್ರಕಾರ ಈ ನುಡಿಗೆ ಅಂತಹ ಫಲವನ್ನು ತುಂಬಿಸಿದ್ದಾರೆ. ಹಾಗಾದರೆ ಛತ್ರ ಚಾಮರಾದಿಗಳ ಜೊತೆ ಸದಾಕಾಲ ಇರುವಿಕೆ ಭಗವಂತನ ಬಾಹ್ಯ ಲಕ್ಷಣ, ಭಗವಂತನ ವೈಭವ. ಈ ವೈಭವವನ್ನು ಕೊನೆಯ ತನಕ ಎತ್ತಿ ಹಿಡಿದಂತಹ ಹೆಣ್ಮಗಳು ಮಹಾಲಕ್ಷ್ಮಿ. ಇಂತಹ ಭಗವಂತ ಛತ್ರ ಚಾಮರಾದಿಗಳಿಂದ ಕೂಡಿಕೊಂಡು ಪ್ರವೇಶ ಮಾಡಿದ. ಎನಲು ನಗುತ ಬಂದು ಹಸೆಯ ಮೇಲೆ ಕುಳಿತ ಅಂತಂದರು. ಹೇಗೆ ಬಂದ? ನಗುತ ಬಂದ. ಎನಲು ಹಿಂದೆ ಹದಿನಾಲ್ಕು ನುಡಿಗಳಲ್ಲಿ ಹೆಣ್ಮಕ್ಕಳು ಹೇಳಿದ್ದಾರೆ ಮುತ್ತೈದೆಯರು. ಶೇಷ ಶಯನನೇ ಬಾ ಅಲ್ಲಿಂದ ಆರಂಭಿಸಿಕೊಂಡು ಮುತ್ತೆ ಛತ್ರ ಚಾಮರ ಅಲ್ಲಿ ತನಕ ಒಟ್ಟಿಗೆ ಹದಿನಾಲ್ಕು ನುಡಿಗಳು, 24 ಸಲ ಬಾ ಬಾ ಅಂಥೇಳಿ ಒಟ್ಟಿಗೆ. ಅಭಿಪ್ರಾಯ ಪ್ರಾಯಶಃ ನನಗೆ ಹೀಗೆ ತೋರುತ್ತೆ, ಬಾ ಬಾ ಅಂದರೆ 24 ಅಲ್ವೋ, ಅದು ಗಾಯತ್ರಿಗೆ ಸಂಬಂಧಪಟ್ಟದ್ದು ಅಂತ.
ಗಾಯತ್ರಿ ಮಂತ್ರ ಹೇಳಿದ್ರೆ ಅಭಿಪ್ರಾಯನ ಅಷ್ಟೇ ತಾನೆ, ಬಾ ನನ್ನ ಬುದ್ಧಿಗೆ ಪ್ರೇರಕನಾಗಿ ಬಾ ಅಂತ ಅಷ್ಟೇ ತಾನೆ ಗಾಯತ್ರಿ ಮಂತ್ರದಲ್ಲಿರುವುದು. ಅದು 24 ಸಲ ಬಾ ಬಾ ಅಂತುಂಟು. ಗಾಯತ್ರಿ ಜಪ ಯಾರು ಮಾಡಬೇಕು ಅಂತಂದರೆ 14 ಲೋಕದವರು ಮಾಡಬೇಕು. ಒಂದೇ ಲೋಕಕ್ಕೆ ಮಾತ್ರ ಸೀಮಿತ ಅಲ್ಲ, ಭೂಲೋಕದವರಿಗೆ ಮಾತ್ರ ಗಾಯತ್ರಿ ಜಪ ಸೀಮಿತ ಅಲ್ಲ, ಪ್ರತಿಯೊಂದು ಲೋಕದಲ್ಲಿರತಕ್ಕಂತಹ ಯೋಗ್ಯ ವ್ಯಕ್ತಿಗಳು ಗಾಯತ್ರಿ ಜಪ ಮಾಡಬೇಕು. ಅದಕ್ಕೋಸ್ಕರ 14 ಶ್ಲೋಕದಲ್ಲಿ 24 ಸಲ ಬಾ ಬಾ ಅಂತ. ಪ್ರಾಯಶಃ ಇವತ್ತು ಬರುವ ಕೆಲವರು ಲೆಕ್ಕ ಮಾಡಿಕೊಂಡೇ ಬಂದಿರಬಹುದು, ಉಂಟ 24 ಅದರಲ್ಲಿ ಅಂತ ಹೇಳಿ. ಇನ್ನು ಇವತ್ತು ಹೋಗಿ ಲೆಕ್ಕ ಮಾಡೋದೇನು ಅಂತಂದರೆ 14 ಶ್ಲೋಕ ಹೌದಾ ಅಂತ ಇವತ್ತು ಹೋಗಿ ಲೆಕ್ಕ ಮಾಡಲಿಕ್ಕೆ ಸಿಗತಕ್ಕದ್ದು. ಅಂತೂ 14 ಶ್ಲೋಕ 24 ಸಲ. ಹಾಗಾದರೆ ಇದನ್ನೇ 14 ಶ್ಲೋಕವನ್ನು ಪ್ರಾಯಶಃ ಹೇಳಿಬಿಟ್ರೆ ಗಾಯತ್ರಿ ಹೇಳಲಿಕ್ಕೆ ಅಯೋಗ್ಯರಾದವರು ಕೂಡ ಗಾಯತ್ರಿನ ಹೇಳಿದಂತಹ ಫಲವನ್ನು ಪಡ್ಕೊಳ್ತಾರೆ ಅಂತ. ಎನಲು ನಗುತ್ತಾ ಬಂದ, ಭಗವಂತ ಮಂದಹಾಸ ಬೀರಿಕೊಂಡು ಬಂದ, ನಗುತ್ತಾ ಬಂದ. ಯಾಕೆ ನಗು, ದೇವರು ಯಾಕೆ ನಕ್ಕ, ಏನು ತಮಾಷೆ ಮಾಡ್ತೀರಾ ನನಗೆ ಅಂದ. ಏನು ಅಂತ ತಮಾಷೆ ಅಲ್ಲ, ಲಕ್ಷ್ಮಿಯೊಡನೆ ಕೂಡಿಕೊಂಡು ಹಸೆ ಮನೆಗೆ ಬಾ ಅಂದರೆ ಹಸೆ ಮನೆಗೆ ಯಾರು ಬರೋದು, ಲಗ್ನ ಆಗಲಿಕ್ಕೆ ಇರುವವರು. ಯಾರನ್ನು ಕರೆಯೋದು ನೀವೀಗ, ಲಗ್ನ ಆದವರನ್ನು ಯಾರು ಕರೆಯುವುದು, ಮಕ್ಕಳು ಕರೆಯುವುದು. ಯಾರಿಗೆ ಲಗ್ನ, ಅಪ್ಪಮ್ಮನಿಗೆ ಲಗ್ನ ಮಾಡುವುದು ಯಾರು, ಮಕ್ಕಳು. ನೋಡಿದ್ರಂತೆ ಇವರು ಈ ಲಕ್ಷ್ಮೀನಾರಾಯಣರು, ಹಾಂ ಒಬ್ಬ ಮಹಾಕುರೂಪಿ ಬಂದ ಇದ್ದಾನೆ ಅಂತ ಇಟ್ಟುಕೊಳ್ಳಿ, ಬರಬೇಕು ಮನ್ಮಥರು ಬರಬೇಕು ಅಂತಂದುಬಿಟ್ರವ ಏನಂತಾನೆ ಗೊತ್ತಾ, ತಮಾಷೆ ಮಾಡ್ತೀರಾ ನನಗೆ ಅಂತಾನೆ. 99 ವರ್ಷ 100 ವರ್ಷ ಕಡೆಯಿಟ್ಟಿದ್ದಾರೆ, ಶತಮಾನೋತ್ಸವ ಪಾಪ, ಹೇಳಲಿಕ್ಕೆ ಕೊಡೋದಿಲ್ಲ, ಕೂಡ್ತಾರೆ ಹೇಳಲಿಕ್ಕಾಗೋಲ್ಲ, ಎದ್ರೆ ಕೂದಲಿಕ್ಕಾಗೋದಲ್ಲ. ಆವಾಗ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಏನಂತಾವೆ ಗೊತ್ತಾ, ಬರಬೇಕು ನವದಂಪತಿಗಳು ಹಸೆ ಮನೆಗೆ ಅಂತಂದುಬಿಟ್ರೆ ಅವರು ಏನಂತಾರೆ, ನನಗೆ ತಮಾಷೆ ಮಾಡ್ತೀರಾ ಅಂತ ನಗ್ತಾರೋ ಇಲ್ವೋ. ಅದೇ ರೀತಿಯಲ್ಲಿ ಮಕ್ಕಳೋ ಮೊಮ್ಮಕ್ಕಳೋ ಮರಿಮಕ್ಕಳೋ ಇವುಗಳನ್ನು ಸಂಪಾದಿಸಿಕೊಂಡಿರತಕ್ಕಂಥ ಈ ಲಕ್ಷ್ಮೀನಾರಾಯಣರನ್ನು ಈ ಮುದಿ ಐದೆಯರು ಬರಬೇಕು ಹಸೆ ಮನೆ ಮೇಲೆ ಅಂತಂದಾಗ ದೇವರು ಏನು ಮಾಡಿದ, ನನಗೆ ತಮಾಷೆ ಮಾಡ್ತೀರಾ ನೀವು ಅಂತ. ದೇವರೇ ನಕ್ಕ, ನಮಗೆ ತಮಾಷೆ ಮಾಡಿದಾಗ ಇನ್ನೊಬ್ಬ ನಕ್ರೆ ನಮಗೆ ಸಿಟ್ಟು ಬರುವುದು, ನಾವೇ ನಕ್ರೆ ಆರಾಮ. ನನಗೆ ತಮಾಷೆ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ, ನೀವು ನಕ್ತೀರಿ ತಮಾಷೆ ಮಾಡುವಾಗ, ನಾನು ನಿಮ್ಮ ಜೊತೆಗೆ ನಗುವೆ ಸೇರಿಸಿದರೆ ಆವಾಗ ಪಕ್ಕದಲ್ಲಿ ಒಬ್ಬ ನಿಂತುಕೊಂಡಿದ್ದ, ಅವ ನನಗೆ ಸಿಟ್ಟು ಬರಿಸಬೇಕು ಅವ ನಗಬೇಕು ಅಂತ ಆಲೋಚನೆ ಮಾಡಿದ್ದು, ನಾನೇ ನಕ್ಕು ಬಿಟ್ಟೆ, ಪಾಪ ಅವನಿಗೆ ಪೇಚಾಟಾಗಿ ಬಿಡ್ತು. ದೇವರೇ ನಗಲಿಕ್ಕೆ ಶುರು ಮಾಡಿದ ಅಂತೆ ಒಂದು. ಹಾಗಾದರೆ ಮತ್ತೊಂದು ಕಾರಣ ಕೊಡ್ತಾರೆ ದೇವರು ನಗಲಿಕ್ಕೆ ಏನು ಕಾರಣ, ಅವ ಯಾವಾಗಲೂ ನಗುವವ, ಇವರ ಹಾಡು ಕೇಳಿ ಅವನ ಕದ್ದಲ್ಲ, ಸದಾಕಾಲ ಮಂದಹಾಸದಲ್ಲೇ ಇರತಕ್ಕಂಥವ. ಯಾಕೆ ಯಾಕೆ ಮಂದಹಾಸದಲ್ಲಿ ಇರುವುದು ಸದಾಕಾಲ, ಬೇಸರಕ್ಕೆ ಕಾರಣ ಇಲ್ಲ ಆದ್ದರಿಂದ ಮಂದಹಾಸದಲ್ಲಿದ್ದಾನೆ, ಆದ್ದರಿಂದ ನಗ್ತಾ ಇದ್ದಾನೆ. ನಾವು ಯಾಕೆ ಯಾವಾಗಲೂ ಬೇಸರದಲ್ಲಿರ್ತೇವೆ, ಕಾರಣ ಉಂಟು ಆದ್ದರಿಂದ ಬೇಸರದಲ್ಲಿರ್ತೇವೆ. ಅವ ಯಾಕೆ ಯಾವಾಗಲೂ ನಗ್ತಾ ಇದ್ದಾನೆ, ಕಾರಣ ಉಂಟು ಆದ್ದರಿಂದ ನಗ್ತಾ ಇದ್ದಾನೆ. ಏನು ಕಾರಣ, ತನ್ನ ಗುಣಗಳು. ಏನು ಕಾರಣ, ತನ್ನ ವ್ಯಕ್ತಿತ್ವ. ಏನು ಕಾರಣ, ತನ್ನ ವೈಭವ. ಇದನ್ನೆಲ್ಲ ಭಗವಂತ ಮೆಲುಕು ಹಾಕ್ತಾ ಹಾಕ್ತಾ ತನ್ನಷ್ಟಕ್ಕೆ ತಾನು ನಗ್ತಾ ಇರ್ತಾನೆ. ನಮ್ಮದೇ ಪಠ, ನಾವು ಮನೆಯಲ್ಲಿ ಕೂತು ನಾವೇ ಅದನ್ನು ನೋಡ್ತಾ ನಮ್ಮಷ್ಟಕ್ಕೆ ನಾವು ನಗ್ತಾ ಇರ್ತೇವೋ ಇಲ್ವೋ, ಎಷ್ಟು ಚಂದ ಉಂಟು ಅಂತ. ಅದು ಯಾಕೆ ಹೇಳೋದು, ಅವ್ರು ಬೇರೆಯವರು ಹೇಳೋ ಅಲ್ಲ ಚಂದ ಉಂಟು ಅಂತ ನಾವೇ. ದೇವರು ಹಾಗೆಯೇ. ಹಾಗಾದರೆ ನಮ್ಮ ಭಾವಚಿತ್ರವನ್ನು ನಾವು ನೋಡಿಕೊಂಡು ಮನೆಯಲ್ಲಿ ಯಾರು ಇಲ್ಲದಾಗ ನಮ್ಮಷ್ಟಕ್ಕೆ ನಾವು ನಗ್ತಾ ಇರ್ತೇವಲ್ಲ, ಅಬ್ಬ ನಾನು ಆವಾಗ ಎಷ್ಟು ಚೆನ್ನಾಗಿದ್ದೆ ಪುನಃ ಸಾಲದ್ದಕ್ಕೆ ಅಂತ ನಮ್ಮ ನೋಡಿ ನಾವೇ ನಗ್ತೇವಲ್ಲ. ಪ್ರಾಯಶಃ ಏನಾದರೂ ನಮ್ಮ ಜೀವನದಲ್ಲಿ ಹಾಗೆ ಬಂದದ್ದಿದ್ದರೆ ಭಗವಂತ ಹಾಕಿಕೊಟ್ಟ ದಾರಿ, ತಾನು ಏಕಾಂತಲ್ಲಿ ಒಂದು ಕಡೆ ಕುಳಿತು ತನ್ನ ಪಾಡಿಗೆ ತಾನು ನಗ್ತಾ ಇರ್ತಾನಂತೆ ಭಗವಂತ. ಯಾಕೆ, ತನ್ನ ಗುಣಗಳನ್ನು ಮೆಲುಕು ಹಾಕಿಕೊಂಡು ನಾನು ಹೀಗಿದ್ದೇನೆ 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 ಅಲ್ಲ, ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇವನ ಗುಣಗಳನ್ನು. ಅದಕ್ಕೋಸ್ಕರ ತನ್ನ ಗುಣಗಳನ್ನು ತಾನೇ ಮೆಲುಕು ಹಾಕಿಕೊಂಡು ಭಗವಂತ ಸದಾ ತನ್ನ ಜೀವನದಲ್ಲಿ ಆನಂದ ತುಂದಿಲ್ಲ ಅಂತಂದರು. ಅವನಿಗೆ ಏನು ಬಾಯಿ ಮುಚ್ಚಲಿಕ್ಕೆ ಗೊತ್ತಿಲ್ಲ ಅಷ್ಟು ನಗು. ಹಿರಿಯರೊಂದು ಮಾತು ಹೇಳಿದ್ದುಂಟಲ್ಲ, ನಮ್ಮಲ್ಲಿ ಚಟುವಟಿಕೆ ಉಂಟಾಗಲಿಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ. ಹೋ ಅಂತ ಹಾರಾಡ್ತೇವೆ, ಯಾವಾಗೆಲ್ಲ ಹಾರಾಡ್ತೇವೆ, ಒಂದು ಎಲ್ಲ ಕಳ್ಕೊಂಡಾಗ ಹೋ ಅಂತ ಹಾರಾಡ್ತೇವೆ, ದುಃಖ ಅತಿಯಾದಾಗ ಹಾರಾಡ್ತೇವೆ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಹೋ ಅಂತ ಅನ್ನೋದು ಯಾವಾಗ, ಸುಖ ಅತಿಯಾದಾಗ ಮತ್ತೊಮ್ಮೆ ಹಾರಾಡ್ತೇವೆ, ಹೋ ಅಂತ ಹಾರಾಡ್ತೇವೆ.
ನಾವೆಲ್ಲ ಹಾರಾಡೋದು ನಮಗೆ ಯಾವಾಗಲೂ ದುಃಖನೇ. ತಲೆ ಸಿಡುತ್ತಾ ಅಂದರೆ ಹಬ್ಬ ಸಾಧ್ಯನೇ ಆಗೋಲ್ಲ, ಹೋ ಅಂತ ಬೊಬ್ಬೆ ಹಾಕಿದೆವು. ಹೊಟ್ಟೆ ನೋವು ತಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ, ಹೋ ಅಂತ ಬೊಬ್ಬೆ ಹಾಕಿದೆವು. ಅದೇ ಸಂದರ್ಭದಲ್ಲಿ ಒಮ್ಮೆ ನಮಗೇನಾಯಿತು ಅಂತಂದರೆ ದಿಢೀರಂತ ಸಿಕ್ಕಿತು 10 ಲಕ್ಷ, ಹೋ ಅಂತ ಬೊಬ್ಬೆ ಹಾಕಿದೆವು. ಹಾಗಾದರೆ ಬೊಬ್ಬೆ ಹಾಕಲಿಕ್ಕೆ, ಹಾರಾಡಲಿಕ್ಕೆ, ಚೀರಾಡಲಿಕ್ಕೆ ಸದ್ಯಕ್ಕೆ ಎರಡು ಕಾರಣ, ತುಂಬ ಕಾರಣ, 4 ಕಾರಣ ಕೊಡ್ತಾರೆ. ಸದ್ಯಕ್ಕಂತೂ 2 ಕಾರಣ ಸಾಕು. ಒಂದು ದುಃಖ ಅತಿಯಾದರೆ ತುಂಬ ಹಾರಾಡ್ತೇವೆ, ಸುಖ ಅತಿಯಾದರೂ ತುಂಬ ಹಾರಾಡ್ತೇವೆ. ದುಃಖ ನಮಗೆ ಅತಿಯಾಗುವುದು ಅನಿರೀಕ್ಷಿತವಾಗಿ, ದುಃಖ ಅತಿಯಾಗಿ ಬಂತು, ಹೋ ಅಂತ ಹಾರಾಡಿದೆವು. ದೇವರಿಗೆ ದುಃಖ ಬರುವ ಪ್ರಸಂಗ ಇಲ್ಲ, ಯಾಕೆ ಅವ ಸ್ವತಂತ್ರ. ವ್ಯಕ್ತಿಗಳು ನಾವು ಪರತಂತ್ರರಿದ್ದರೂ ಕೂಡ ನಮಗೆ ದುಃಖ ಬೇಡ ಅಂತ ಹೇಳಿಕೊಳ್ಳುವವರು ಸ್ವತಂತ್ರನಾದಂಥ ಭಗವಂತ ದುಃಖ ಬರಲಿ ಅಂತ ಅಪೇಕ್ಷೆ ಪಡ್ತಾನ? ಭಗವಂತನಲ್ಲಿ ಸ್ವಾತಂತ್ರ್ಯ ಇದ್ದದ್ದಕ್ಕೇನೆ ದುಃಖ ಇಲ್ಲ. ಹಾಗಾದರೆ ದುಃಖದಿಂದ ಚೀರಾಡುವ ಹಾರಾಡುವ ಪ್ರಸಂಗ ಇಲ್ಲ, ಹಾರಾಡ್ತಾನೆ. ಕಾರಣ ಸುಖ ಉದ್ರೇಕ, ಭಾರೀ ಸುಖ ಅವನಿಗೆ, ಸುಖ ಯಾವಾಗಲೂ ಸುಖ, ಆ ಸುಖದಿಂದಾಗಿ ಭಗವಂತ. ಹಾಗಾದರೆ ಭಗವಂತ ಸದಾ ಕಾಲ ತಾನು ನಗ್ತಾನೆ ಇರುವವ. ನಮ್ಮಲ್ಲಿ ಪೂಜೆ ಮಾಡುವಾಗ ದೇವರ ಪ್ರತಿಮೆ ಮುಂದಿಟ್ಟುಕೊಳ್ತೇವಲ್ಲ, ಅದಕ್ಕೆ ಕಣ್ಣು ಕೈ ಕಾಲು ಮೂಗು ಬಾಯಿ ಎಲ್ಲ ಇರುತ್ತೆ ತಾನೆ. ನಾವು ಆ ದೇವರ ಬಾಯಿಯನ್ನೇ ನೋಡ್ತಾ ಇರ್ತೇವೆ, ಯಾಕೆ ಗೊತ್ತಾ? ಏನಾದರೂ ನಕ್ಕಂತೆ ತೋರುತ್ತಾ ಅಂತ. ಅದು ನಗೋಲ್ಲ, ನಾವೇನಾಗುತ್ತೇವೆ, ನಮ್ಮ ಕ್ರಮ ಉಂಟೋ ಇಲ್ಲೋ. ಆದ್ರಿಂದ ಅಂಗಡಿಗೆ ಹೋಗಿ ಪ್ರತಿಮೆ ತೆಗೆದುಕೊಳ್ಳುವಾಗ ಏನು ಕಾಟಾಕೋಟಿ ಪ್ರತಿಮೆ ತಗೊಳ್ಳೋಲ್ಲ, ಸ್ವಲ್ಪ ಮುಖ ಲಕ್ಷಣ ಚೆನ್ನಾಗಿ ಬೇಕು ಸ್ವಾಮಿ ಅಂತಲೇ ಅಪೇಕ್ಷಿಸ್ತೇವೆ. ಮುಖದ ಲಕ್ಷಣ ಕೂಡ ಬಾಯಿ ಲಕ್ಷಣ ಚೆನ್ನಾಗಿರಬೇಕು ಸ್ವಾಮಿಯಿಂದ, ಯಾಕೆ ನಾನು ಪೂಜೆಗೆ ಕೂತರೆ ಅದು ನಗತಾ ಇರಬೇಕು. ನೀವು ಗಮನಿಸಿ, ಈ ಕೃಷ್ಣನ ಪ್ರತಿಮೆಗೆ ಗಮನಿಸಿ. ಅದಕ್ಕೋಸ್ಕರನೇ ದೇವಾಲಯಗಳೆಲ್ಲ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಇಡೋದು, ಯಾಕೆ ದೂರದಲ್ಲಿರತಕ್ಕಂಥವರಿಗೂ ಮುಖ ಕಾಣಬೇಕು ಅಂತ, ಮಂದಹಾಸ ಕಾಣಬೇಕು ಅಂತ. ಕೃಷ್ಣನ ಮುಖದಲ್ಲಿ ಬಾಯಿಯಲ್ಲಿ ನೋಡಿ, ಇಬ್ಬರು ವ್ಯಕ್ತಿಗಳು ನಿಂತಿರ್ತಾರೆ, ಒಟ್ಟಿಗೆ ದೇವರ ದರ್ಶನ ಮಾಡ್ತಾ ಇರ್ತಾರೆ. ಒಬ್ಬನಿಗೆ ಅಲ್ಲಿ ಮಂದಹಾಸ ಕಾಣುತ್ತೆ, ಮತ್ತೊಬ್ಬನಿಗೆ ಮಂದಹಾಸ ಕಾಣೋಲ್ಲ. ಹಾಗಾದರೆ ವ್ಯಕ್ತಿಗಳಿಗೆ ಒಂದೇ ಪ್ರತಿಮೆಯಲ್ಲಿ ನಮಗೆ ನಿಮಗೆ ಈ ದಿವಸ ಚೆನ್ನಾಗಿ ಗಮನಿಸಬೇಕು ಮಾತ್ರ. ಇನ್ನು ಸುಮ್ಮನೆ ವಜ್ರದ ಕಿರೀಟ, ಈ ಬೆಂಡೋಲೆ ಅಷ್ಟನ್ನೇ ನೋಡಿಬಿಟ್ರೆ ಮುಖ ಕಾಣಿಸ್ಲಿಕ್ಕಿಲ್ಲ, ಬಾಯಿ ಕಾಣಿಸ್ಲಿಕ್ಕಿಲ್ಲ. ಮುಖವನ್ನೇ ಗಮನಿಸಬೇಕು, ತತ್ರಾಪಿ ಬಾಯಿಯನ್ನೇ ಗಮನಿಸಬೇಕು. ಆವಾಗ ಒಂದ ನಗು ಒಂದ ದುರುಗುಟ್ಟಿದಂತೆ. ಏನು ಸಿಟ್ಟಿನಲ್ಲಿ ನಾವು ಹೇಗೆ ತುಟಿ ಕಚ್ಚಿಕೊಂಡು ಒಮ್ಮೊಮ್ಮೆ ಕೂತ್ಕೊಂಡಿರ್ತೇವಲ್ಲ, ಅದೇ ಧಾಟಿ ಅದರಲ್ಲಿರುತ್ತೆ. ನೀವು ಕೇಳ್ಬೋದು, ಸ್ವಾಮಿ ನೀವು ಅನುಭವಿಸಿದ್ದೀರಿ? ತುಂಬ ಅನುಭವಿಸಿದ್ದೆ. ನಾನೇನು ಸ್ವಾಮಿ ಅಂತಂದರೆ, ನಾನು ಸ್ವರ್ಗದಿಂದ ಕೆಳಗೆ ಬಿದ್ದವನಲ್ಲ, ತಾಯಿಯ ಗರ್ಭದಿಂದಲೇ ಬಂದವನು, ನಾನು ಕ್ರಮ ಪ್ರಕಾರವಾಗಿಯೇ ಬೆಳೆದವನು. ಆದ್ದರಿಂದ ಏನು ಯಾವಾಗಲೂ ಕೂಡ 24 ಗಂಟೆಯೂ ಕೂಡ ನಮಗೆ ದೇವರ ಪೂಜೆಯಲ್ಲಿ ಮೂಡ್ ಇದ್ದೇ ಇರುತ್ತೆ ಅಂತ. ನಮಗೆ 1 ಗಂಟೆ ಉಪನ್ಯಾಸ ಕೇಳಲಿಕ್ಕೇನೆ ನಾವು ತಲೆ ಕೆಳಗೆ ಕಾಲ ಮೇಲೆ ಮಾಡ್ತೇವೆ ಅಂತ. 24 ಗಂಟೆನೂ ಏನು ಉತ್ಸಾಹ ಇರಬೇಕು ಅಂತೇನಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಉತ್ಸಾಹ ಕುಗ್ಗುತ್ತೆ, ಆದರೆ ಪೂಜೆ ಆಗುತ್ತೆ. ಅಂಥ ಪ್ರಸಂಗದಲ್ಲಿ ಪ್ರತಿಮೆಯ ಮುಂದೆ ಕೂತರೆ ಆ ಪ್ರತಿಮೆಯ ಮುಖ ದುರುಗುಟ್ಟಿದಂತೆ ಇರುತ್ತೆ, ಏನು ತುಟಿ ಕಚ್ಚಿ ಹಿಡಿದಂತೆ ಇರುತ್ತೆ. ಅದೇ ನಾವು ಉತ್ಸಾಹದಿಂದ ಸ್ವಲ್ಪ ಹುಮ್ಮಸ್ಸಿನಿಂದ ಮನಸ್ಸನ್ನು ಅಲ್ಲೇ ಇಟ್ಟು ಪೂಜೆ ಮಾಡಿದೆವು ಅಂತಂದರೆ ಅದೇ ಮುಖದಲ್ಲಿ ಅದೇ ಬಾಯಲ್ಲಿ ಮಂದಹಾಸ ಕಾಣುತ್ತೆ. ನಾವು ಹೇಗೆ ಚಿಂತನೆ ಮಾಡಬೇಕು ದೇವರು ಅಂತಂದರೆ, ಮಂದಹಾಸದಿಂದ ಕೂಡಿದ ಭಗವಂತನ ಮುಖವನ್ನು ಚಿಂತನೆ ಮಾಡಿ. ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಅಧೀಶಿತು, ಆಚಾರ್ಯ ಕೊಟ್ಟರು ಭಗವಂತನನ್ನು ಚಿಂತನೆ ಚೆನ್ನಾಗಿ ಕೊಟ್ಟರಲ್ಲ. ಗೋವಿಂದಸ್ಯ ಸದಾಚಿಂತ್ಯಂ ನಿತ್ಯಾನಂದ ಪದಪ್ರದ, ಭಗವಂತನ ಮುಖವನ್ನು ಚಿಂತನೆ ಮಾಡು, ಮುಖದಲ್ಲಿಯೂ ಕೂಡ ತುಟಿಯನ್ನು ಚಿಂತನೆ ಮಾಡು, ಆ ತುಟಿಯಲ್ಲಿ ಮಂದಹಾಸ ಉಂಟು ಅಂತ ಚಿಂತನೆ ಮಾಡು. ನಿನ್ನೆ ಮಾನಸ ಪೂಜೆ, ಆ ಮಾನಸ ಪೂಜೆಯಲ್ಲಿ ನಾನು ಎಲ್ಲ ಹೇಳಿದೆ, ಏನು ಊಟ ತಿಂಡಿ ತೀರ್ಥ ಎಲ್ಲ ಹೇಳಿದೆ, ಮತ್ತು ದೇವರು ಹೇಗಿದ್ದಾನೆ ಅನ್ನೋದನ್ನು ಹೇಳಲೇ ಇಲ್ಲ, ಅದು ಇವತ್ತು ಬರುತ್ತೆ ಅಂತ ನಿನ್ನೆ ಹೇಳಲಿಲ್ಲ. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಅಧೀಶಿತು, ಅಟ್ಟಹಾಸ ಅಲ್ಲ ಮಂದಹಾಸ, ಹಲ್ಲೋ ಕಾಣುತ್ತೆ ಇಲ್ಲ ಕಾಣುತ್ತೆ ಇಲ್ಲ, ಆ ರೀತಿಯಲ್ಲಿ ಮಂದಸ್ಮಿತಂ ಅಧೀಶಿತು ಸದಾ ಚಿಂತ್ಯಂ ಗೋವಿಂದಸ್ಯ, ಭಗವಂತನ ಮುಖದಲ್ಲಿ ಮಂದಹಾಸ ಉಂಟು ಅಂತ ಸದಾ. ಯಾಕೆ ಹೀಗೆ? ಇಲ್ಲದ್ರೆ ನಮಗೆ ಕೋಡು ಬರುತ್ತೆ ಏನು ಅಂತ ನೋಡಿ, ನಾನು ದೇವರ ಪೂಜೆ ಮಾಡಿದ್ದಕ್ಕೆ ದೇವರು ನಕ್ಕ ಅಂತ. ಆದರೆ ದೇವರು ನಗಬೇಕಾದರೆ, ದೇವರು ಖುಷಿಯಲ್ಲಿರಬೇಕಾದ್ರೆ ನಾವು ದೇವರ ಪೂಜೆ ಮಾಡಬೇಕು ಅಂತ ನಮ್ಮ ತಲೆಗೆ ಹೋಗುತ್ತೆ, ಫಲಿತಾಂಶ ಪೂಜೆ 0 ಆಗುತ್ತೆ. ಅದಕ್ಕೋಸ್ಕರ ದೇವರಂದ, ನೀನು ಪೂಜೆ ಮಾಡು ಬಿಡು, ನಾನಂತೂ ಯಾವಾಗಲೂ ಕೂಡ ಮಂದಹಾಸದಿಂದ ಕೂಡಿದವನು, ನಾನು ಯಾವಾಗಲೂ ತೃಪ್ತ
ಗೊತ್ತಾ ಅಂತ ಭಗವಂತ ತಿಳಿಸುವುದಕ್ಕೋಸ್ಕರ ನಮಗೆ ಅಹಂಕಾರ ಬರಬಾರ್ದೆನ್ನುವ ಉದ್ದೇಶದಿಂದ ನಾವು ಸದಾಕಾಲ ಭಗವಂತನ ಮುಖದಲ್ಲಿ ಮಂದಹಾಸವನ್ನು ಚಿಂತನೆ ಮಾಡಬೇಕು. ಹಾಗಾದರೆ ಈಗ ಭಗವಂತ ನಕ್ಕಿದ್ದು ಈ ಹೆಣ್ಮಕ್ಕಳು ಎನ್ನಲು, ಭಗವಂತ ನಗುತ್ತಾ ಅಲ್ಲ. ಹಾಗಾದರೆ ಇಲ್ಲಿ ಉಂಟಲ್ಲ ಎನ್ನಲು ನಗುತ್ತಾ ಬಂದ ಅಂತ ಉಂಟಲ್ಲ ಅಂದರೆ ಅವ ಯಾವಾಗಲೂ ಅವನಷ್ಟಕ್ಕೆ ಅವ ಯಾವಾಗಲೂ ನಗುತ್ತಾ ಇರ್ತಾನೆ, ನಮಗೆ ಕಾಣಿಸೋಲ್ಲ. ಅವ ನಗುವುದಲ್ವೋ, ನಗುವನ್ನು ನಮಗೆ ಪ್ರದರ್ಶನ ಮಾಡಿದ. ಈ ಹೆಣ್ಮಕ್ಕಳು ಎನ್ನಲು ಭಗವಂತ ನಗುವನ್ನು ಪ್ರದರ್ಶನ ಮಾಡಿ ಬಂದ. ನಾವು ಯಾವಾಗಲೂ ಕೂಡ ಒಳಗಿನಿಂದ ನಮ್ಮಷ್ಟಕ್ಕೆ ನಾವು ದೇವರ ಧ್ಯಾನ ಚಿಂತನೆ ಮಾಡಿಕೊಂಡಿರುವವರು, ಕೆಲವು ಸಂದರ್ಭದಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ ನಮ್ಮ ದೇವರ ಚಿಂತನೆ ಧ್ಯಾನ ಇದನ್ನೆಲ್ಲ ಪ್ರದರ್ಶನ. ಯಾಕೆ ಇವರು ಮಾಡ್ತಾರೆ ಅಂತ ಎನ್ನುವುದನ್ನು ತಿಳಿಸು, ಪ್ರದರ್ಶನ ಮಾಡಬೇಕು. ಇಲ್ಲ ಪ್ರದರ್ಶನ ಇಲ್ಲ, ಉಪನ್ಯಾಸ ಇರುವಾಗ ಮಾತ್ರ ನಾವೇನು ಪುಸ್ತಕಾವಲೋಕನ ಮಾಡುವುದಲ್ಲ. ಸ್ವಾಮಿಗಳು ಓದ್ತಾ ಇರ್ತಾರೆ, ಯಾವಾಗ ಉಪನ್ಯಾಸ ಇದ್ದರೆ ಸ್ವಾಮಿಗಳು ಓದ್ತಾ ಇರ್ತಾರೆ, ಉಪನ್ಯಾಸ ಇಲ್ಲದಿದ್ದರೆ ಸ್ವಾಮಿಗಳು ಓದೋದು ಇಲ್ಲ ಎಂಥದ್ದು ಇಲ್ಲ ಅಂತ. ಹಾಗೇನು ಭಾವಿಸಬೇಡಿ, ಉಪನ್ಯಾಸ ಇದ್ದರೆ ಓದೋದು, ಉಪನ್ಯಾಸ ಇಲ್ಲದಿದ್ದರೂ ಓದೋದೇ, ಅಧ್ಯಯನ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತು ಉಪನ್ಯಾಸ ಇರುವಾಗ ಓದೋದು ಅಂತ ನಿಮಗೆ ಮಾತ್ರ ಯಾವಾಗ ಗೊತ್ತಾಗುತ್ತೆ, ನಾವು ಪುಸ್ತಕ ಬಿಡಿಸಿದ್ರೆ ನೀವು ಅಲ್ಲೇ ಕೂಡ್ತೀರಿ ಬಂದು, ಅದಕ್ಕೋಸ್ಕರ ನಿಮ್ಮ ಎದುರು ಪುಸ್ತಕ ಬಿಡಿಸಿಟ್ಟುಕೊಂಡು. ಓ, ಸ್ವಾಮಿಗಳು ಉಪನ್ಯಾಸಕ್ಕೆ ತಯಾರು ಮಾಡ್ತಾ ಇದ್ದಾರೆ, ನಾವು ಯಾವಾಗಲೂ ತಯಾರು ಮಾಡಿಕೊಂಡೇ ಇರುವವರು. ನೀವು ಬರುವಾಗ 5 ಗಂಟೆ ಆದಮೇಲೆ ಪುಸ್ತಕ ಎಲ್ಲ ಬಿಡಿಸಿ ಕೂತೆವು ಅಂತಂದರೆ ಆವಾಗ ನೀವು ಬರುವಾಗಲೇ ಹೇಳಿಕೊಂಡು ಬರ್ತೀರಿ, ಸ್ವಾಮಿಗಳಿಗೆ ಉಪದ್ರ ಮಾಡೋಲ್ಲ ಉಪನ್ಯಾಸ ನೋಡಲಿಕ್ಕೆ ಉಂಟು ಅಂತ ಹಾಗೆ ಹೇಳಿಯೇ ಶುರು ಮಾಡ್ತಾನೆ. ಅಂತ ಹಾಗಾದರೆ ಅಧ್ಯಯನ ಸದಾಕಾಲ ಇದ್ದರೂ ಕೂಡ ಇನ್ನೊಬ್ಬರಿಗೋಸ್ಕರ ಕಾಣುವಂತೆ ಅಧ್ಯಯನದ ಕ್ರಮ ಒಂದುಂಟಲ್ಲ, ಅದೇ ರೀತಿ ಭಗವಂತ 24 ಗಂಟೆಯೂ ಹಸನ್ಮುಖಿ ಆದರೂ ಕೂಡ ನಮಗೊಂದು ಮಾನಸಿಕ ತೃಪ್ತಿಗೋಸ್ಕರ ಭಗವಂತ ನಕ್ಕವರಂತೆ ತೋರಿಸಿದ. ಅದಕ್ಕೆ ಎನ್ನಲು ನಗುತ್ತಾ ಅಂತಂದರು. ಅಥವಾ ಸ್ವಲ್ಪ ಅದನ್ನು ಹಿಂದೆ ಮುಂದೆ ಮಾಡೋಣ, ನಗುತ್ತಾ ಎನ್ನಲು ಯಾರು ಹೇಳಿದ್ದು? 14 ಶ್ಲೋಕದಲ್ಲಿ ಯಾರು ಹೇಳಿದ್ದು? ಹೆಣ್ಮಕ್ಕಳು ಹೇಳಿದ್ದು. ಭಗವಂತನನ್ನು ಬಾ 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 ಅಂತ ಹೆಣ್ಮಕ್ಕಳು ಕರೆದ್ರು. ಹೇಗೆ ಕರೆದ್ರು? ನಗುತ್ತಾ ಎನ್ನಲು, ತಾವು ನಗುತ್ತಾ ನಗುತ್ತಾ ಭಗವಂತನನ್ನು ಹಸೆ ಮಣೆಗೆ ಕರೀತಾ ಇದ್ದಾರೆ. ಆದ್ದರಿಂದ ಎನ್ನಲು ನಗುತ್ತಾ ಅಂತಂದರೆ ದೇವರಿಗಾಯಿತು, ನಗಲು ನಗುತ್ತಾ ಎನ್ನಲು ಅಂತಂದುಬಿಟ್ರೆ ಹೆಣ್ಮಕ್ಕಳಿಗಾಯಿತು. ಹಾಗಾದರೆ ಈಗ ನಗು ಯಾರಿಗೂ ಬೇಕು? ಕರೆಯತಕ್ಕಂಥ ಹೆಣ್ಮಕ್ಕಳಿಗೋ, ಕರೆಸಲ್ಪಡತಕ್ಕಂಥ ಭಗವಂತನಿಗೋ ಅಂತಂದರೆ ನಮ್ಮ ನಿಮ್ಮ ಕೈಯಲ್ಲಿರುವುದು. ಕರೆಯತಕ್ಕಂಥ ಹೆಣ್ಮಕ್ಕಳು ಕೂಡ ನಗುವಿನಿಂದಲೇ ಕರೀಬೇಕು. ಈಗಿನ ಒಂದು ಅವಸ್ಥೆ ನೋಡಿದರೆ ಏನು ಪಾಪ, ಶೋಭಾನೆ ಹಾಡಲಿಕ್ಕೂ ಕೂಡ ಕರೆಸ್ತಾರೆ ಜನರನ್ನು, ಈಚೆ ಬದಿಯಲ್ಲಿ ವಾದ್ಯದವನನ್ನು ಕರೆಸ್ತಾರೆ. ಶೋಭಾನೆ ಹಾಡುವವರಿಗೆ ಧ್ವನಿವರ್ಧಕ ಇಲ್ಲ, ವಾದ್ಯದವನಿಗೆ 3 ಧ್ವನಿವರ್ಧಕ ಕೊಟ್ಟಿದ್ದಾರೆ. ಪಾಪ ಅದರ ಮಧ್ಯದಲ್ಲಿ ಇವರದು ಲಕ್ಷ್ಮೀ ಶೋಭಾನ ಎಲ್ಲಿ ಕೇಳಿಸ್ಬೇಕು, ಯಾರಿಗೆ ಕೇಳಿಸ್ಬೇಕು? ಪಾಪ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವರು ಶೋಭಾನೆ ಶೋಭಾನೆ ಅಂತ ಇದ್ದಾರಲ್ಲ, ಅವರಿಗೆ ಒಳ್ಳೆಯದಾಯ್ತು ಬಿಡಿ, ಇದ್ರೆ ಕಂಠ ಬಿಚ್ಚಬೇಕಾಗುತ್ತೆ, ಇದ್ರ ಆರಾಮ, ಸ್ವಲ್ಪ ಕಂಠದೊಳಗೇನೆ ಹೇಳಿಕೊಂಡಿದ್ದು ಸರಿಯಾಗುತ್ತೆ. ಈಗಿನ ಇಂಥ ವಾತಾವರಣ ಈಗ ನಿರ್ಮಾಣ. ಮತ್ತೆ ಹೇಗೆ ದಂಪತಿಗಳಿಗೆ ಜೀವನದಲ್ಲಿ ಆರಾಮಾಗುವುದು, ಜೀವನದಲ್ಲಿ ಕ್ಷೇಮ ಆಗುವುದು ಹೇಗೆ? ಯಾವುದೋ ವಾದ್ಯ, ಆ ವಾದ್ಯದಲ್ಲಿ ಏನೋ ಹಾಡೋ ಏನೋ ಯಾರಿಗೂ, ಅದು ಕುಣಿಲಿಕ್ಕೆ ಸರಿಯಾಗಿರತಕ್ಕಂಥ ಹಾಡು ಆ ವಾದ್ಯದಲ್ಲಿ ಬೇಕು. ಅದು ಏನು ಕುಣಿತನೋ ಏನು ಕುಡಿತನೋ ಯಾರಿಗೂ ಗೊತ್ತ, ಅಂತಹ ವಾದ್ಯವನ್ನು ಈ ಉಪನ್ಯಾಸ ಶ್ರುತಿ ಮಾತ್ರ ಅಲ್ಲ ಕೃತಿಯೂ ಹೌದು ಅಂತ. ನಿಮ್ಮ ಶ್ರುತಿಗೆ ವಿಷಯ ಹಾಕಿದೆ, ಇಂತಹ ಹಾಡುಗಳನ್ನು ಆ ವಾದ್ಯದ ಮೂಲಕ ನುಡಿಸಿದರೆ ಏನಾಗುತ್ತೆ, ಅದನ್ನು ಕೃತಿಯಲ್ಲಿ ದೈವ ತೋರಿಸಿದ ಕತ್ತಲಾಗುತ್ತೆ. ಜೀವನದಲ್ಲಿ ದಂಪತಿಗಳ ಮುಂದಿನ ಜೀವನದಲ್ಲಿ ಕತ್ತಲಾಗುತ್ತೆ ಅಂತ. ಹಾಗಾದರೆ ಶೋಭಾನ ಹೇಳತಕ್ಕಂತಹ ಮಂದಿ ಅವರಿಗೆ ಯೋಗ್ಯವಾದ ಜಾಗವನ್ನು ಒದಗಿಸಿಕೊಟ್ಟು ಅವರ ಮನಸ್ಸಿಗೆ ಯಾವುದೇ ರೀತಿಯಾದ ನೋವಾಗದಂತೆ ನೋಡಿಕೊಂಡು ಆ ಹೆಣ್ಮಕ್ಕಳು ನಗುತ್ತಾ ಎನ್ನಲು, ಆ ಹೆಣ್ಮಕ್ಕಳು ತುಂಬ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಮಂದಹಾಸದಿಂದ ತಾವು ಮನಸ್ಸಿಗೆ ಒಳ್ಳೆ ರೀತಿಯ ನೆಮ್ಮದಿಯನ್ನು ತಂದುಕೊಂಡು ಆ ಹಾಡನ್ನು ಹಾಡಿದರೆ ಆವಾಗ ಏನು ದಂಪತಿಗಳು ಮಾತ್ರ ಬರುವುದಲ್ಲ, ಆ ದಂಪತಿಗಳ ಒಳಗೆ ಭಗವಂತ ಚೆನ್ನಾಗಿ ಸನ್ನಿಹಿತನಾಗಿ ಹಸೆಯ ಮನೆಯ ಮೇಲೆ ಬರ್ತಾನೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ನಗುತ್ತಾ ಎನ್ನಲು
ಆಚೆ ಮಾಡೋಣ, ಏನು ಅಡ್ಡಿ ಇಲ್ಲ. ಪ್ರಾಸಕ್ಕೋಸ್ಕರ ಬೇಕಿದ್ದರೆ ಎನ್ನುತ್ತಾ ನಗಲು ಅಂತ ಅನ್ನೋಣ. ಆದರೆ ನಾವು ಅದನ್ನು ಅರ್ಥಾನುಸಂಧಾನ ಮಾಡಿಕೊಳ್ಳುವಾಗ ನಗುತ್ತಾ ಎನಲು ಬಂದು ಹಸೆಯ ಮಣೆಯ ಮೇಲೆ ವನಿತೆ ಲಕ್ಷ್ಮಿಯೊಡಗೂಡಿ ಭಗವಂತ ಬಂದು ಕುಳಿತ. ಇಂತಹ ಕೃಷ್ಣನ ಉತ್ಸವವನ್ನು ಮಾಡಿದರು, ಲಗ್ನದ ಉತ್ಸವ, ಮದುವೆಯ ಉತ್ಸವವನ್ನು ಮಾಡಿದರು. ಎಷ್ಟು ದಿವಸ? 4 ದಿನದ ಉತ್ಸವ ಮಾಡಿದರು ಶೋಭಾನೆ. ಒಂದು ಲಗ್ನ ಅಂತಂದರೆ 4 ದಿವಸ. ಹಿಂದಿನ ಕಾಲದಲ್ಲಿ ಒಂದು ಉಪನಯನ ಅಂತಂದರೂ 4 ದಿವಸ ಇತ್ತಂತೆ. ಲವ್ ಒಂದೇ ದಿವಸಕ್ಕೆ ಬಟ್ಟಿ ಇಳಿಸಿದ್ದೇವೆ ನಾವು, ಅದನ್ನು ಒಂದೇ ದಿವಸಕ್ಕೂ ಅಲ್ಲ, ಒಂದೇ ಹೊತ್ತಿಗೆ ಅದನ್ನು ಬಟ್ಟಿ ಇಳಿಸಿದ್ದೇವೆ. ಅದರ ತಾತ್ಪರ್ಯ ತೆಗೆದು ಬಿಟ್ಟೆವು. ಒಂದೇ ಹೊತ್ತಿಗೆ ಮಧ್ಯಾಹ್ನಕ್ಕೆ ಮುಗಿದು ಹೋಯಿತು. ಆ ಹುಡುಗಿಯ ಅಪ್ಪಮ್ಮನೂ ಕೂಡ ಕೈ ಚೆಲ್ಲಿಕೊಂಡು ಮನೆಯಲ್ಲಿ ಆರಾಮ ಕೂತು ಬಿಟ್ಟು, ಅವನನ್ನು ನೋಡಿದರೆ ಮನೆಯಲ್ಲಿ ಲಗ್ನ ಆಗಿದೆ ಅಂತ ಗೊತ್ತೇ ಆಗೋಲ್ಲ. ಆ ರೀತಿಯ ಅನುಕೂಲತೆ ಈಗಿನ ವಾತಾವರಣದಲ್ಲಿದೆ. ಹಿಂದಿನ ಕಾಲದಲ್ಲಿ 4 ದಿವಸ ಉತ್ಸವ ಮಾಡ್ತಿದ್ರಂತೆ. 4 ದಿವಸ ಏನು ಉತ್ಸವ, ಯಾವ ರೀತಿ ಮಾಡ್ತಿದ್ರು, ಏನೆಲ್ಲ ಆರಾಧನೆ ಮಾಡ್ತಾ ಇದ್ರು, ಯಾವ ಯಾವ ದೇವತೆಗಳ ಪೂಜೆ ಮಾಡ್ತಾ ಇದ್ರು, ಅದಕ್ಕಂತ ಇದ್ದಾರೆ. ಮೊದಲು ಈ ದಂಪತಿಗಳಲ್ಲಿ ಹಸೆ ಮಣೆಯ ಮೇಲೆ ಕೂತಿದ್ದಾರಲ್ಲ, ಅವರಲ್ಲಿ ಹುಡುಗಿಯಲ್ಲಿ ರೋಹಿಣಿಯನ್ನು, ಹುಡುಗನಲ್ಲಿ ಚಂದ್ರನನ್ನು ಚಿಂತಿಸಬೇಕು ಆ ಲಗ್ನಕ್ಕೆ ಸಂಬಂಧಪಟ್ಟವರೆಲ್ಲ. ಯದ್ಯಪಿ ಚಂದ್ರನಿಗೆ 27 ಜನ ಇದ್ದಾರೆ ಹೆಣ್ಮಕ್ಕಳು, ಆದರೆ ಚಂದ್ರನಿಗೆ ವಿಶೇಷವಾದ ಮಮತೆ ರೋಹಿಣಿಯಲ್ಲಿ. ಅಂತ ರೋಹಿಣಿಯನ್ನು ಹುಡುಗಿಯಲ್ಲಿಯೂ ಹುಡುಗನಲ್ಲಿ ಚಂದ್ರನನ್ನು ಚಿಂತಿಸಿದರೆ ಆ ನವವಧೂವರರು ಏನು ಮಾಡಬೇಕು, ಅವರು ಪೂಜೆ ಮಾಡಬೇಕು. ಇವರಲ್ಲಿ ಮುತ್ತೈದೆಯರು ತುಂಬಿಸಬೇಕು, ಇಬ್ಬರು ದೇವತೆಗಳನ್ನು ತುಂಬಿಸಿಕೊಂಡ ಈ ವಧೂವರರು ತಾವು ದೇವರನ್ನು ಪೂಜೆ ಮಾಡಬೇಕು. ಯಾರ ಪೂಜೆ? ದಾಕ್ಷಾಯಣಿಯ ಪೂಜೆ. ದಕ್ಷನ ಮಗಳಾಗಿ ಅವತರಿಸಿದ ಪಾರ್ವತಿಯ, ಮತ್ತೇನು, ದಾಕ್ಷಾಯಣಿ ಅಂತ ಅವಳಿಗೆ ಹೆಸರು, ಅವಳ ಪೂಜೆ. ಪ್ರಾಯಶಃ ಇಲ್ಲಿ 4 ದಿವಸ 4 ರೂಪಗಳ ಪೂಜೆ ಹೇಳ್ತಾರೆ. 4 ರೂಪಗಳು ಕೂಡ ಪಾರ್ವತಿಗೇನೆ ಸಂಬಂಧಪಟ್ಟದ್ದು ವಿಶೇಷ ಅಂದರೆ. ಆದ್ದರಿಂದ ನಮ್ಮಲ್ಲಿ ಒಂದು ಮಂತ್ರ ಬಂದಿದೆ, ನಮಗೆ ಜೀವನದಲ್ಲಿ ಒಳ್ಳೆಯದಾಗಬೇಕಾ, ಒಂದೊಂದುಂಟಲ್ಲ, ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯ ಅಂತ ಒಂದುಂಟಲ್ಲ, ಮತ್ತೊಂದು ಮಂತ್ರ ಉಂಟು, ಸರ್ವಮಂಗಲ ದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೌ ಒಂದೇ ವಾಂಛಿತ ಸಿದ್ಧಯೇ. ಅರ್ಥ ಆಯ್ತಾ? ಕೊನೆದೊಂದು ಆಗಲಿಲ್ಲ ಅಷ್ಟೆ, ಒಂದೇ. ಇನ್ನು ಒಂದೇ ಅಂತಂದಾಗ ಹೀಗೆ ಬೆರಳು ತೋರಿಸಬೇಡಿ, ಅದು ಕನ್ನಡದ್ದು ಒಂದೇ ಅಂತ. ಮತ್ತೆ ಒಂದೇ ಅಂದರೆ ನಮಸ್ಕರಿಸುತ್ತೇನೆ ಅಂತ ಅರ್ಥ, ನಮಸ್ಕಾರ ಮಾಡ್ತೇನೆ. ಯಾರನ್ನು? ಪಾರ್ವತಿ ಪರಮೇಶ್ವರರನ್ನು. ಜೊತೆಗೆ ಯಾರಿದ್ದಾರೆ? ಗಣೇಶ ಮತ್ತು ಸ್ಕಂದ ಇದ್ದಾರೆ. ಯಾಕೆ ನಮಸ್ಕಾರ ಮಾಡ್ತೇನೆ? ವಾಂಛಿತ ಸಿದ್ಧಯೇ, ನಾನೇನು ಸಂಕಲ್ಪ ಮಾಡಿದ್ದೇನೋ ಅದು ಪೂರ್ಣ ಆಗಬೇಕು, ಅದಕ್ಕೋಸ್ಕರ ಸರ್ವ ಮಂಗಲ ದಾತಾರರಾದ ಪಾರ್ವತಿ ಪರಮೇಶ್ವರರನ್ನು ನಮಸ್ಕರಿಸ್ತೇನೆ ಅಂತ ತಾನೇ. ಎಲ್ಲ ರೀತಿಯಾದ ಮಾಂಗಲ್ಯನೂ ಇದರಿಂದ ಬರುತ್ತೆ ತಾನೇ. ಆ ದೃಷ್ಟಿಯಿಂದ ದಂಪತಿಗಳು ತಾವು ಜೀವನದಲ್ಲಿ ಕಾಲಿಡಬೇಕಾದರೆ ಮೊದಲು 4 ದಿವಸ ಪಾರ್ವತಿಯ 4 ರೂಪಗಳ ಆರಾಧನೆ ಮಾಡಬೇಕು. ಆದ್ದರಿಂದ ಪೂರ್ವದಲ್ಲಿ ಮೊದಲು ತಮ್ಮಲ್ಲಿ ಯಾರನ್ನು, ಸೋಮನನ್ನು ಮತ್ತು ರೋಹಿಣಿಯನ್ನು, ಇವರಿಬ್ಬ ದಂಪತಿಗಳನ್ನು ತಮ್ಮಲ್ಲಿ ತುಂಬಿಸಿಕೊಂಡು ಆರಂಭದ ದಿವಸ ದಾಕ್ಷಾಯಣಿಯ ಪೂಜೆ ಆದರೆ ಎರಡನೇ ದಿವಸ ಅಪ್ಸರಾ ಗಂಧರ್ವರು. ಗಂಧರ್ವರು ಅಪ್ಸರೆಯರು, ಅವರು ದಂಪತಿಗಳೇ. ಗಂಧರ್ವರ ಪತ್ನಿ ಅಪ್ಸರೆಯರು. ಆ ಅಪ್ಸರಾ ಗಂಧರ್ವರನ್ನು ತಮ್ಮಲ್ಲಿ ತುಂಬಿಸಿಕೊಂಡು ಯಾರ ಪೂಜೆ? ಮಹಾದೇವಿಯ ಪೂಜೆ. ಇವ ಮಹಾದೇವ, ಅವಳು ಮಹಾದೇವಿ. ಭಗವಂತ ದೇವ, ಲಕ್ಷ್ಮೀ ದೇವಿ, ರುದ್ರದೇವರು ಮಹಾದೇವ, ಪಾರ್ವತಿ ಮಹಾದೇವಿ. ಮೊದಲು ದಾಕ್ಷಾಯಣಿ, ಎರಡನೇ ದಿವಸದಲ್ಲಿ ಮಹಾದೇವಿಯ ಪೂಜೆ ಆದರೆ ಮೂರನೇ ದಿವಸ ಈ ದಂಪತಿಗಳು ತಮ್ಮಲ್ಲಿ ಹುಡುಗ ಅಗ್ನಿಯನ್ನು, ಹುಡುಗಿ ಸ್ವಾಹಾಳನ್ನು, ಅಗ್ನಿಯ ಪತ್ನಿಯ ಹೆಸರು ಸ್ವಾಹ, ಸ್ವಾಹ ಅಗ್ನಿ ಅಲ್ವ ತಾನೆ, ನಮ್ಮಲ್ಲಿ ಕ್ರಮನೇ ಹಾಗೆ ತಾನೆ. ಅಗ್ನಿ ಅಂತಂದಾಗ ಸ್ವಾಹ ಅಂತಲೇ ನಮ್ಮಲ್ಲಿ ಚಿಂತನೆ ಬರುವುದು ಸಹಜವಾಗಿ. ಅಗ್ನಿಯಲ್ಲೇ ಸ್ವಾಹಾಕಾರದ ಆಹುತಿ ಕೊಡುವುದು ನಮ್ಮಲ್ಲಿ ಕ್ರಮ. ಅಗ್ನಿ ಮತ್ತು ಸ್ವಾಹ ದಂಪತಿಗಳು, ಅವರ ಚಿಂತನೆ ನವ ವಧೂವರರಲ್ಲಿ. ಸರಿ, ಆ ಚಿಂತಿಸಿಕೊಂಡ ಆ ನವ ವಧೂವರರು ಯಾರನ್ನು ಪೂಜೆ ಮಾಡಬೇಕು? ಕಾಳಿ. ಕಾಳಿ ಅಂತ ಪಾರ್ವತಿದ್ದೆ ಇನ್ನೊಂದು ರೂಪ, ಲಕ್ಷ್ಮೀದೊಂದು ರೂಪ ಉಂಟು ಕಾಳಿ ಅಂಥೇಳಿ, ಅದಲ್ಲ ಪಾರ್ವತಿದ್ದೆ. ಯಾಕೆ? ನಮಗೆ ಜೀವನದಲ್ಲಿ ನಮ್ಮ ನಿಮ್ಮ ಜೀವನಕ್ಕೆ ಆದರ್ಶಪ್ರಾಯರು ಮಹಾರುದ್ರದೇವರು, ಪಾರ್ವತಿ ಪರಮೇಶ್ವರರು ನಮ್ಮ ಜೀವನಕ್ಕೆ ಆದರ್ಶಪ್ರಾಯರು, ಈ ಜೀವನದಲ್ಲಿ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು. ಆದ್ದರಿಂದ ಪಾರ್ವತಿದ್ದೆ ಕಾಳಿ ಅನ್ನತಕ್ಕಂಥ ರೂಪದ ಚಿಂತನೆ ಮೂರನೇ ದಿನ ಆದರೆ, ನಾಲ್ಕನೇ ದಿವಸವೇ ನಾವು ಮಾನವರು, ನಾನು ಹುಡುಗ ಅವಳು ಹುಡುಗಿ, ನಾವಿಬ್ಬರು ಮಾನವರು ಅಂತ ಅನುಸಂಧಾನ. ಅನುಸಂಧಾನ ಬೇಕಿಲ್ಲ, ಮಾನವರೇ ಬೇಡುವ ಅನುಸಂಧಾನ, ಬೇಕು ಬೇಕು. ಯಾಕೆ?
ಇಲ್ಲದೆ ಪ್ರಾಣಿಗಳಂತಾಗಿ ಬಿಟ್ಟರು. ನಾವು ಮಾನವರಾಗಿ ಕೂತಿದ್ದೇವೆ. ನಾವು ಈ ಮಂಟಪದಲ್ಲಿ ಮಾನವರಾದ ನಾವು ಈ ಮಂಟಪದಲ್ಲಿ ಕೂತಿದ್ದೇವೆ ಅಂತ ತಲೆಗೆ ಚಿಂತನೆ ಬಂದರೆ ಆ ಮದುವೆ ಮಾನವೀಯ ನೆಲೆಯಲ್ಲಿ ನಡೆಯುತ್ತೆ, ಇಲ್ಲ ದಾನವೀಯ ನೆಲೆಯಲ್ಲಿ ನಡೆಯುತ್ತೆ ಅಂದರು. ಅದಕ್ಕೋಸ್ಕರ ನಾಲ್ಕನೇ ದಿವಸ ವಿಶೇಷವಾಗಿ ನಾವು ಮಾನವರು ಅಂತ ಚಿಂತನೆ ಆದರೆ ಯಾರ ಪೂಜೆ? ಶಾಂಕರಿ, ರುದ್ರದೇವರು ಶಂಕರ, ಪಾರ್ವತಿ ಶಾಂಕರಿ. ಏನು ಅಂತ ಶಾಂಕರಿ ಪೂಜೆ? ಹೌದು, ಶಂ ಕರೋತೀತಿ ಶಾಂಕರಿ. ಶಂ ಸುಖವನ್ನು ಜೀವನದಲ್ಲಿ, ಲಗ್ನದ ನಂತರದ ಜೀವನದಲ್ಲಿ ಸುಖವನ್ನು ಕರೋತಿ ಮಾಡುತ್ತಾಳೆ, ಆದ್ದರಿಂದ ಶಾಂಕರಿ. ನಾಲ್ಕನೇ ದಿವಸ ಶಾಂಕರಿಯ ಪೂಜೆ. ಸರಿ, ಸೇರಿದ್ದಾರೆ ಸುತ್ತಮುತ್ತೈದೆಯರೆಲ್ಲ ಭಾರಿ ಸೇರಿದ್ದಾರೆ, ಹಾಡು ಹಾಡಿದ್ದಾರೆ, ಹಸೆಮಣೆ ಏರಿದ್ದಾರೆ ನವ ದಂಪತಿಗಳು. ಅವರಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬರಂತೆ ಅಂತೇಳಿ ಆವಾಹನೆ ಮಾಡಿದ್ದಾರೆ. ಅವರೆಲ್ಲ ಪೂಜೆ ಮಾಡಿದ್ದಾರೆ, ಆ ಪಾರ್ವತಿಯ ನಾಲ್ಕು ರೂಪಗಳನ್ನು ಪೂಜೆ ಮಾಡಿದ್ದಾರೆ, ನಮಸ್ಕರಿಸಿದ್ದಾರೆ. ಯಾರು? ಹಸೆಮಣೆ ಏರಿದವರು ಲಕ್ಷ್ಮೀನಾರಾಯಣರು. ಯಾರಿಗೆ ನಮಸ್ಕಾರ? ಪಾರ್ವತಿಗೆ, ರೂಪಗಳಿಗೆ ನಮಸ್ಕಾರ. ಹೌದಾ? ಥಟ್ಟನೆ ಶಾಸ್ತ್ರಕಾರರಂದರು, ಪಾರ್ವತಿಯ ನಾಲ್ಕು ರೂಪಗಳನ್ನು ಮಾತ್ರ ಚಿಂತನೆ ಮಾಡುವುದಲ್ಲ, ಪಾರ್ವತಿಯ ನಾಲ್ಕು ರೂಪದಲ್ಲಿ ಭಗವಂತ ಹೆಣ್ಣು ರೂಪದಿಂದ ಸೇರಿಕೊಂಡಿದ್ದಾನೆ ಅಂತ ಚಿಂತನೆ ಥಟ್ಟನೆ ಬರಬೇಕು. ದಾಕ್ಷಾಯಣಿಯ ಒಳಗೆ ಭಗವಂತ ದಾಕ್ಷಾಯಣಿ ಎನ್ನುವ ಹೆಸರಿನಿಂದ ಸೇರಿಕೊಂಡಿದ್ದಾನೆ. ನಿನ್ನೆ ದಿವಸ ನೋಡಿದ್ದೇವಲ್ಲ, ಉದ್ಧರಣೆ ಸೌಟು, ತೀರ್ಥದ ಸೌಟು, ಜಪದ ಸೌಟು, ಜಪದ ಸೌಟಿನ ಒಳಗೆ ಭಗವಂತ ಸೌಟು ಎಂಬ ಹೆಸರಿನಿಂದ ಅದೇ ಆಕಾರದಲ್ಲಿ ಸೇರಿಕೊಂಡಿದ್ದಾನೆ. ಸುಲಭ ಪೂಜೆ, ದೇವರದ್ದು ಪೂಜೆ. ದೇವರನ್ನು ಯಾವ ಆಕಾರದಲ್ಲಿ ಚಿಂತನೆ ಮಾಡಬೇಕು ಸ್ವಾಮಿ ಅಂತ ತುಂಬ ಜನಕ್ಕೆ ಅದೇ ಒಂದು ಸಮಸ್ಯೆ. ಯಾವ ರೂಪದಲ್ಲಿ ದೇವರಿಗೆ ಪೂಜೆ ಮಾಡ? ನಾನು ತುಂಬ ಸಲ ಹೇಳಿದ್ದೇನೆ. ಯಾಕೆ ನಿನಗೆ ಸಮಸ್ಯೆ ಬಂತು? ದೇವರನ್ನು ಯಾವ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಸಮಸ್ಯೆ ಯಾಕೆ ಬಂತು? ಅಲ್ಲ, ನಾನು ನಿತ್ಯ ಪೂಜೆ ಮಾಡೋಲ್ಲ, ಅದಕ್ಕೋಸ್ಕರ ಸಮಸ್ಯೆ ಬಂತು. ಹೌದಾ? ಸರಿ, ನಿತ್ಯ ಪೂಜೆ ಮಾಡೋಲ್ವಾ? ಹಾಗಾದರೆ ಉಗ್ರ ನರಸಿಂಹನ ರೂಪ ತೆಕ್ಕು. ದಿನಾ ಪೂಜೆ ಮಾಡ್ತೀಯ, ಹಾಗಾದರೆ ರಾಮನೋ ಕೃಷ್ಣನೋ ಆ ರೂಪ ತೆಕ್ಕು. ಯಾಕೆ? ದಿನಾ ಪೂಜೆ ಮಾಡುವವರಿಗೆ ಭಗವಂತ ಶಾಂತನಾಗಿರ್ತಾನೆ, ಅಪರೂಪಕ್ಕೊಮ್ಮೆ ಪೂಜೆ ಮಾಡುವವರಿಗೆ ಭಗವಂತ ಉಗ್ರನಾಗಿರ್ತಾನೆ. ಸುಲಭ ಪೂಜೆ, ವಸ್ತು ಹೇಗುಂಟೋ ಆ ಆಕಾರದಲ್ಲಿ. ಇವಳು ದಾಕ್ಷಾಯಣಿಯ ದಕ್ಷನ ಮಗಳು ಅಂತ ಚಿಂತನೆ ಮಾಡಿದ್ದೇವೋ, ದಕ್ಷನ ಮಗಳ ಒಳಗೆ ಭಗವಂತ ದಾಕ್ಷಾಯಣಿ ಎಂಬ ಹೆಸರಿನಿಂದ ಅದೇ ರೂಪದಿಂದ ಅವಳೊಳಗೆ ಸೇರಿಕೊಂಡಿದ್ದಾನೆ. ಇದೇ ರೀತಿಯಲ್ಲಿ ಮಹಾದೇವಿ, ಕಾಳಿ, ಆಮೇಲೆ ಶಾಂಕರಿ, ಭಗವಂತ ನಾಲ್ಕು ಹೆಣ್ಣು ರೂಪ ಸ್ವೀಕಾರ ಮಾಡಿಕೊಂಡು ನಾಲ್ಕು ಈ ರೂಪಗಳೊಳಗೆ ಭಗವಂತ ಪ್ರವೇಶ ಮಾಡಿ ಮೊದಲೇ ಕೂತ. ಇದು ನಮಗೆ ನಿಮಗೆ ಅನುಸಂಧಾನಕ್ಕೆ, ಲಗ್ನದ ಮಂಟಪದಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಯಾವುದೋ ಪಾರ್ವತಿಯನ್ನು ಮಾತ್ರ ನಮಸ್ಕಾರ ಮಾಡ್ತೇವಂತಲ್ಲ, ತದಂತರ್ಯಾಮಿ ಲಕ್ಷ್ಮಿಯ ತದಂತರ್ಯಾಮಿ ಭಗವಂತನ ಹೆಣ್ಣು ರೂಪಕ್ಕೆ ನಮಸ್ಕಾರ ಅಂತ. ಆದ್ದರಿಂದ ಆ ರೂಪ ಯಾವಾಗ ಅಲ್ಲಿ ಬಂದು ಕೂತಿತೋ, ಇದು ದೇವರ ಆವಾಹನೆ ಮಾಡಿದ್ದಲ್ಲ ಅಂತೆ. ಪಾರ್ವತಿಯೇ, ದಾಕ್ಷಾಯಣಿಯೇ ಬೇಗ ಬೇಗ ಭಗವಂತನ ದಾಕ್ಷಾಯಣಿ ಎನ್ನುವ ರೂಪವನ್ನು ತನ್ನೊಳಗೆ ತುಂಬಿಸಿಕೊಂಡು ಬಿಟ್ಲಂತೆ. ಯಾಕೆ? ಈಗ ಈ ಕೃಷ್ಣ ನಮಸ್ಕಾರ ಮಾಡ್ತಾನೆ ಅದಕ್ಕೋಸ್ಕರ ಅಂತ. ಅವ ನಮಸ್ಕಾರ ಮಾಡುವ ಮೊದಲು ನಾನು ತುಂಬಿಸಿಕೊಂಡ್ರೆ ಬಚಾವ್, ಇಲ್ಲ ಸತ್ಯ. ನಾನು ಚಿಕ್ಕವರಿಗೆ ದೊಡ್ಡವರು ನಮಸ್ಕಾರ ಮಾಡಿದರೆ ಚಿಕ್ಕವರ ಆಯುಷ್ಯ ಕಮ್ಮಿ ಆಗುತ್ತೆ. ಪಾರ್ವತಿ ಅಂತಾಳೆ, ನಾನು ಚಿಕ್ಕವಳು, ಕೃಷ್ಣ ದೊಡ್ಡವ, ಅವರಿಗೆ ನಮಸ್ಕಾರ ಮಾಡು ಅಂತ ಎಲ್ಲ ಮುದಿ ಐದೇರು ಹೇಳ್ತಾ ಇದ್ದಾರೆ. ಹಾಗಾದರೆ ಮೊದಲು ಭಗವಂತನ ರೂಪವನ್ನು ಇಲ್ಲಿ ತಂದು ಇಟ್ಟುಕೊಂಡ್ರೆ, ನಾನು ನನ್ನಲ್ಲಿ ಕುಳ್ಳಿರಿಸಿಕೊಂಡ್ರೆ ಆವಾಗ ಭಗವಂತ ನಮಸ್ಕಾರ ಮಾಡ್ತಾನೆ. ಯಾರಿಗೆ? ಅವನಿಗೇನೇ ನಮಸ್ಕಾರ, ನನಗಲ್ಲ. ಈ ಚಿಂತನೆ ಯಾರಿಗೆ? ಪಾರ್ವತಿಗೆ ಯಾವಾಗಲುಂಟು? ನಮಗೆ ಬೇಕು ಈ ಚಿಂತನೆ. ನನಗೆ ನೀವು ನಮಸ್ಕಾರ ಮಾಡ್ತೀರಾ, ನಿಮಗೆ ಮತ್ತೊಬ್ಬ ನಮಸ್ಕಾರ ಮಾಡ್ತಾನೆ. ಸರಿ, ನನಗೆ ನಮಸ್ಕಾರ ಮಾಡುವಾಗಾದರೂ ನಾನಂತೇನೆ ಗಟ್ಟಿಯಾಗಿ, ನಾರಾಯಣ 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 ಅಂತೇನೆ. ಏನರ್ಥ ನಾರಾಯಣ ಅಂದರೆ? ಎಲ್ಲ ಅವನಿಗೆ 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 ಅಂತ ಅರ್ಥ, ನನಗಲ್ಲ ಅಂತ ಅರ್ಥ. ಅಂತೂ ನಮಗೆ ಇನ್ನೊಬ್ಬ ನಮಸ್ಕಾರ. ಆದ್ರಿಂದಲೇ ನೋಡಿ, ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡು, ಚಿಕ್ಕವರೇ ನಮಸ್ಕಾರ ಮಾಡೋದಾಗಲಿ, ದೊಡ್ಡವರು ಏನು ಮಾಡ್ತಾರೆ ಗೊತ್ತಾ? ಒಂದ ಕೆಲವರು ಆಶೀರ್ವಾದ ಮಾಡ್ತಾರೆ, ಇನ್ನು ಕೆಲವರು ಕೈ ಮುಗಿತಾರೆ ಅಲ್ಲಿ. ಏನರ್ಥ? ದೇವರಿಗೆ ಅಂತ ಅರ್ಥ.
ಆ ದೃಷ್ಟಿಯಲ್ಲಿ ನಾವು ನಮಸ್ಕಾರ ಮಾಡುವಾಗ ನಮಗೆ ನಮಸ್ಕಾರ ಮಾಡುವಾಗ ನಮ್ಮಲ್ಲಿ ಭಗವಂತನ ಚಿತ್ರಣವನ್ನು ಮಾಡಿಕೊಳ್ಳಬೇಕು. ಲಗ್ನದ ನಾಲ್ಕು ದಿವಸ ನಾಲ್ಕು ಪಾರ್ವತಿಯ ನಾಲ್ಕು ರೂಪಗಳಲ್ಲಿ ಭಗವಂತನ ನಾಲ್ಕು ರೂಪ ಬಂದು ಕೂತಿದೆ. ಲಕ್ಷ್ಮೀನಾರಾಯಣರು ನಮಸ್ಕಾರ ಮಾಡ್ತಾರೆ ಯಾರಿಗೆ? ಭಗವಂತ ನಮಸ್ಕಾರ ಮಾಡಿದ್ದು ಭಗವದ್ ರೂಪಕ್ಕೆ, ಪಾರ್ವತಿಗಲ್ಲ. ಹೀಗೆ ನಾಲ್ಕು ದಿನದ ಉತ್ಸವ ಮಾಡಿದರು ಶೋಭಾನೆ. ಅದರಲ್ಲಿ ಹೀಗಂತಾರೆ, ಎರಡನೇ ದಿವಸ ತಾಳಿ ಕಟ್ಟಲಿಕ್ಕಂತೆ. ಇದರಲ್ಲಿ ಇಲ್ಲ ತಾಳಿ ಕಟ್ಟುವ ವಿಚಾರ, ಇದರಲ್ಲೇನೂ ಇಲ್ಲ. ಯಾಕೆ ಹೇಳಲಿಲ್ಲ ಅಂದರೆ, ತಾಳಿ ಕಟ್ಟುವುದೇ ಮದುವೆ ಅಂತ ಭಾವಿಸಬೇಡಿ. ನಮ್ಮಲ್ಲಿಗ ಅಷ್ಟು ಮಾತ್ರ ಉಳಿದಿದೆ, ಕುತ್ತಿಗೆಯಲ್ಲಿ ತಾಳಿ ಉಂಟ, ಲಗ್ನ ಆಗಿದೆ. ತಾಳಿ ಕಟ್ಟೋದು ಯಾರು? ಆರಕ್ಷಕ. ಅದಕ್ಕೆ ವಾದಿರಾಜ ಶ್ರೀಪಾದರು ತಾಳಿ ಕಟ್ಟುವುದಕ್ಕೆ ಮಹತ್ವವನ್ನೇ ಕೊಟ್ಟಿಲ್ಲ, ಅವ ಕಟ್ಟುವುದು ತಾಳಿ. ಹಾಗಾದರೆ ಮತ್ತೆ ಯಾವುದಕ್ಕೆ? ನಮ್ಮಲ್ಲಿ ಮುಹೂರ್ತ ಅಂತ, ತಾಳಿ ಕಟ್ಟುವುದಕ್ಕೆ ಮುಹೂರ್ತ ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿರ್ತೇವ? ಇಷ್ಟು ಗಂಟೆಗೆ ಇಷ್ಟು ಮುಹೂರ್ತಕ್ಕೆ ತಾಳಿ ಕಟ್ಟುವುದು ಅಂತ ಹಾಕಿರ್ತೇವ? ಅಥವಾ ಲಗ್ನಕ್ಕೆ ಬನ್ನಿ ಅಂತ ನಮ್ಮನ್ನು ಕರೆದಾಗ ತಾಳಿ ಎಷ್ಟು ಗಂಟೆಗೆ ಕಟ್ಟುವುದು ಅಂತ ನಾವು ಕೇಳ್ತೇವ? ಮತ್ತು ನಾವು ಕೇಳುವುದೇನು? ದಾರೆ ಎಷ್ಟು ಗಂಟೆಗೆ ಅಂತ ಕೇಳೋದು. ಹುಡುಗಿಯನ್ನು ಹುಡುಗನ ಕೈಯಲ್ಲಿ ಕೊಡುವುದು ಎಷ್ಟು ಗಂಟೆಗೆ ಅಂತ ಕೇಳೋದು. ಧಾರೆ ಇರೋದಂದ್ರೆ ಅಷ್ಟೇ ತಾನೇ, ಹುಡುಗಿಯನ್ನು ಧಾರೆ ಎರೆದು ಕೊಡೋದು, ಅದು ಎಷ್ಟು? ಅದಕ್ಕೆ ಬೇಕಾದದ್ದು ಮುಹೂರ್ತ, ತಾಳಿ ಕಟ್ಟಲಿಕ್ಕೆ ಮುಹೂರ್ತ ಅಲ್ಲ ಅಂದರು. ಆದ್ರಿಂದ ಇಷ್ಟು ಗಂಟೆಗೆ ಮುಹೂರ್ತ ಅಂದರೆ ಧಾರೆ ಎರೆದು ಕೊಡೋದು ಇಷ್ಟು ಗಂಟೆಗೆ. ಆ ದೃಷ್ಟಿಯಿಂದ ವಾದಿರಾಜ ಶ್ರೀಪಾದರು ತಾಳಿ ಕಟ್ಟುವ ವಿಚಾರವನ್ನು ಹೇಳಲೇ ಇಲ್ಲ. ಮತ್ತೊಂದು, ತಾಳಿ ಕಟ್ಟಬೇಕಾಗಿಯೂ ಇಲ್ಲ ಇಲ್ಲಿ. ಯಾಕೆ? ಕಂಬೋ ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಮೊದಲೇ ಆಗಿದೆ, ಮೊದಲೇ ಕಟ್ಟಿ ಆಗಿದೆ. ಪುನಃ ಎಂಥದ್ದು ಪುನಃ ಕಟ್ಟುವುದೆಂಥದ್ದು? ಪುನಃ ನಾವೇನಾದರೂ ಕಟ್ತೇವೆ ಅಂತಂದರೆ ಎನಲು ನಗುತ ಅಂತ ದೇವರು ನಗುತ್ತಾನೆ ಅಂತ. ಏನು ಮೊದಲೇ ಉಂಟು ತಾಳಿ, ಪುನಃ ಏನು ಕಟ್ತೀರಾ ತಾಳಿ? ಎಷ್ಟು ತಾಳುವುದು ಅಂತ ಕೇಳ್ತಾನೆ ಅಂತೆ ದೇವರು ಕೂಡ. ಲಕ್ಷ್ಮಿ ಹತ್ರ ಎಷ್ಟು ತಾಳುವುದು ಇದು, ಎಷ್ಟು ತಾಳಿ ಅಂತ ಕೇಳೋದಂತೆ. ಆ ದೃಷ್ಟಿಯಿಂದ ತಾಳಿಯ ಬಗ್ಗೆ ಏನನ್ನೂ ಹೇಳದೆ ನಾಲ್ಕು ದಿವಸದ ಲಗ್ನದ ಕಾರ್ಯಕ್ರಮವನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಾಯಶಃ ಹೆಣ್ಮಕ್ಕಳಿಗೆ ತಾಳಿ ಕಟ್ಟಿದರೆ ಲಗ್ನ ಆಯಿತು ಅಂತ. ಹುಡುಗನಿಗೆ ಏನು ಕಟ್ಟಿದರೆ ಲಗ್ನ ಆಯಿತು ಅಂತ, ಹುಡುಗನಿಗೆ ಲಗ್ನ ಆಯಿತು ಅಂತ ತೀರ್ಮಾನ ಮಾಡುವುದು ಹೇಗೆ? ಹುಡುಗಿಗೆ ಲಗ್ನ ಆಯಿತು ಅಂತ ತೀರ್ಮಾನ ಮಾಡಲಿಕ್ಕೆ ತಾಳಿ ಉಂಟು, ಕಾಲುಂಗುರ ಉಂಟು. ಹುಡುಗನಿಗೆ ಏನು? ಏನಿಲ್ಲ, ಅವನೇ ಹೇಳಬೇಕು ನನಗೆ ಲಗ್ನ ಆಗಿದೆ ಅಂತ. ಮತ್ತೇನು, ಅವನ ಮಾತನ್ನು ನಂಬಬೇಕಷ್ಟು, ಬೇರೆ ದಾರಿ ಇಲ್ಲ. ಇಲ್ಲವೋ ಹಿಂದಿನ ಕಾಲದಲ್ಲಿ ಇತ್ತಂತೆ, ಈಗ ಅದನ್ನು ನಾವು ಕಳ್ಕೊಂಡಿದ್ದೇವೆ. ಏನು ಹಿಂದಿನ ಕಾಲದಲ್ಲಿತ್ತು? ತಿಲಕ, ಮೂಗುತಿ. ಹಾಂ ಹೌದು, ಗಂಡಿಗೂ ಮೂಗುತಿ, ಅವನಿಗೂ ಮೂಗಿಗೆ ದಾರ ಉಂಟು. ಇವಳಿಗೆ ಮಾತ್ರ ಮೂಗು ದಾರ ಅಲ್ಲ, ಅವನಿಗೂ ಮೂಗು ದಾರ ಹಾಕಬೇಕು. ಇಲ್ಲದ್ರೆ ಅವನು ಹುಚ್ಚ ಬಟ್ಟೆ ತಿರುಗಾಡ್ತಾನೆ. ಆದ್ದರಿಂದ ಅವನಿಗೂ ಒಂದು ಮೂಗು ದಾರ ಬೇಕು. ಹಾಗಾದರೆ ತಿಲಕ, ಮೂಗು ದಾರ, ಕಿವಿಗೋ, ಇದೆಲ್ಲ ಗಂಡಸರಿಗೂ ಕೂಡ ಲಗ್ನದ ನಂತರದಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು. ತಿಲಕ, ಮೂಗುತಿ, ಕಿವಿದ್ದು ಇದನ್ನೆಲ್ಲ ನೋಡಿದರೆ, ಕಿವಿದ್ದು ಆರಂಭದಲ್ಲಿ ಇದ್ದಿರ್ಬೋದು, ತಿಲಕ ಮತ್ತು ಮೂಗುತಿಯನ್ನು ನೋಡಿಬಿಟ್ರೆ ಓ ಇವ ಗೃಹಸ್ಥ, ಅವಳು ಗೃಹಿಣಿ, ಇವ ಗೃಹಸ್ಥ. ಕಸ್ತೂರಿ ತಿಲಕಂ ಲಲಾಟ ಪಲಕೆ ನಾಸಾಗ್ರೇ ಮೌಕ್ತಿಕಂ. ಮೂಗಿನ ತುದಿಯಲ್ಲಿ ಒಂದು ಮುತ್ತು ನೇತಾಡ್ತಾ ಉಂಟು. ಯಾರದ್ದು? ಕೃಷ್ಣನದ್ದು. ಯಾವುದರ ಸಂಕೇತ? ಲಗ್ನ ಆಗಿದೆ ಎನ್ನುವುದರ ಸಂಕೇತ. ಹಾಗಾದರೆ ಹಿಂದಿನ ಕಾಲದಲ್ಲಿ ಹುಡುಗರಿಗೂ ಕೂಡ ಲಗ್ನದ ಸಂಕೇತ, ಹೊರಗೆ ತೋರುವಂತಹ ಲಗ್ನದ ಸಂಕೇತ ಇತ್ತು. ಈಗ ಯಜ್ಞೋಪವೀತದಲ್ಲಿ ಮಾತ್ರ ಉಳ್ಕೊಂಡಿದೆ. ಅದು ಬ್ರಾಹ್ಮಣರಾದರೆ ಹಾಕಿಕೊಳ್ಳುವ ಅಭ್ಯಾಸ ಇದ್ದರೆ. ಎರಡು ಯಜ್ಞೋಪವೀತ ಹಾಗೆ ಬ್ರಹ್ಮಚಾರಿಗಳ ಲಕ್ಷಣ, ಅಜಿನ, ದಂಡ, ಕಮಂಡಲು, ಮೇಕಲ. ಒಂದು ಕೈಯಲ್ಲಿ ಒಂದು ದಂಡ, ಒಂದು ಕಮಂಡಲು, ಒಂದು ಕೃಷ್ಣಾಜಿನ. ಕಚ್ಚ ಹಾಕಲಿಕ್ಕೆ ಇಲ್ಲ ಬ್ರಹ್ಮಚಾರಿ. ಕಚ್ಚ ಅಂತ ಹಾಕುವುದು ಯಾವಾಗ? ಲಗ್ನ ಆದ ಮೇಲೆ. ಲಗ್ನ ಆದ ಮೇಲೆ ಕಚ್ಚ. ಎರಡು ಯಜ್ಞೋಪವೀತ, ತಿಲಕ, ಮೂಗುತಿ ಇದೆಲ್ಲ ಇತ್ತು ಅಂತಂದರೆ ಲಗ್ನ ಆಗಿದೆ ಅಂತರ್ಥ. ಅದನ್ನು ಕೃಷ್ಣ ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ. ಆದ್ದರಿಂದ ತಾಳಿ ಕಟ್ಟುವುದು ಹೆಣ್ಣಿಗೆ ಲಗ್ನದ ಸಂಕೇತ ಅಂತ ಭಾವಿಸಬಾರದು ಶಾಸ್ತ್ರ. ಯಾರೂ ಕೂಡ ಲೋಕದಲ್ಲಿ ಅದನ್ನು ಭಾವಿಸಬಾರದು. ಅದಕ್ಕೋಸ್ಕರನೇ ವಾದಿರಾಜ ಶ್ರೀಪಾದರು ಹೇಳಲಿಲ್ಲ. ಅಂತೂ ತಾಳಿ ಕಟ್ಟುವ ಕಾರ್ಯಕ್ರಮವನ್ನು ಬಿಟ್ಟು ವಾದಿರಾಜ ಶ್ರೀಪಾದರು ಲಗ್ನದ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಅಂತೂ ಕೃಷ್ಣನ ನಾಲ್ಕು ದಿನದ ಉತ್ಸವ ನಡೆಸಿದರು ಶೋಭಾನೆ.